ನಮಸ್ಕಾರ. ದಿ ಪ್ಯಾರಬಲ್ ಆಫ್ ದಿ ಪೈಪ್ಲೈನ್ ಅನ್ನುವ ಪುಸ್ತಕದಲ್ಲಿ ಬರುವ ಪ್ಯಾಬ್ಲೋ ಮತ್ತು ಬ್ರೂನೋ ಎನ್ನುವ ಇಬ್ಬರು ವ್ಯಕ್ತಿಗಳು ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಎಂದುಕೊಂಡವರ ಕಥೆಯನ್ನು ಇಲ್ಲಿ ತಿಳಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಈ ಅದ್ಭುತವಾದ ಕಥೆಯನ್ನು ಈಗ ತಿಳಿದುಕೊಳ್ಳೋಣ. ಒಂದು ಸುಂದರವಾದ ಬೆಟ್ಟದ ಹತ್ತಿರ ಒಂದು ಸಣ್ಣ ಹಳ್ಳಿ ಇತ್ತು. ಅಲ್ಲಿ ಪ್ಯಾಬ್ಲೋ ಮತ್ತು ಬ್ರೂನೋ ಎಂಬ ಇಬ್ಬರು ಸ್ನೇಹಿತರಿದ್ದರು. ಆ ಇಬ್ಬರು ಯುವಕರು ಜೀವನದಲ್ಲಿ ತುಂಬಾ ದೊಡ್ಡ ಕನಸುಗಳನ್ನ ಇಟ್ಟುಕೊಂಡಿದ್ರು. ಅವರು ಯಾವಾಗಲೂ ಅವರ ಊರಿನ ಯಶಸ್ವಿ ವ್ಯಕ್ತಿಯಾಗುವ ಕನಸಿನ ಬಗ್ಗೆ ಚರ್ಚೆ ಮಾಡುತ್ತಲೇ ಇದ್ದರು. ಅವರು ಕಷ್ಟಪಟ್ಟು ಕೆಲಸ ಮಾಡಲು ಹೆದರುತ್ತಾ ಇರಲಿಲ್ಲ. ಅವರು ಯಾವಾಗಲೂ ಅವರ ಗುರಿ ತಲುಪಲು ಉಪಯೋಗವಾಗುವ ಅವಕಾಶಗಳಿಗಾಗಿ ಹುಡುಕುತ್ತಿದ್ದರು. ಒಂದು ದಿನ ಅವಕಾಶ ತಾನಾಗಿಯೇ ಬಂದಿತ್ತು. ಆ ಊರಿನ ಮುಖ್ಯಸ್ಥ ಬೆಟ್ಟದ ಮೇಲಿನಿಂದ ನೀರನ್ನು ತೆಗೆದುಕೊಂಡು ಊರಿನವರೆಗೂ ತರುವ ಕೆಲಸಕ್ಕೆ ಇಬ್ಬರನ್ನು ನೇಮಿಸಬೇಕೆಂದು ನಿರ್ಧರಿಸಿದನು. ಅವರು ಊರಿಗೆ ಎಷ್ಟು ನೀರು ತೆಗೆದುಕೊಂಡು ಬರುತ್ತಾರೋ ಅದಕ್ಕೆ ತಕ್ಕ ಹಾಗೆ ಹಣ ಕೊಡಬೇಕೆಂದು ನಿರ್ಧರಿಸಿದರು. ಬ್ರೂನೋ ಮತ್ತು ಪ್ಯಾಬ್ಲೋ ಇಬ್ಬರು ಹುಮ್ಮಸ್ಸಿನಿಂದ ಕೆಲಸಕ್ಕೆ ಸೇರಿಕೊಂಡರು. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಅವರು ನೀರಿನ ಬಕೆಟುಗಳನ್ನು ಬೆಟ್ಟದಿಂದ ಶ್ರಮವಹಿಸಿ ಊರಿಗೆ ತರುತ್ತಿದ್ದರು. ಸಂಜೆ ಅವರ ಸಂಪಾದನೆಯೊಂದಿಗೆ ಮನೆಗೆ ಹಿಂದಿರುಗುತ್ತಿದ್ದರು. ಬ್ರೂನೋ ಅವನ ಕೆಲಸ ಮತ್ತು ಬರುತ್ತಿದ್ದ ಸಂಪಾದನೆಯೊಂದಿಗೆ ತೃಪ್ತನಾಗಿದ್ದ. ಅವನು ಈ ಕೆಲಸದಿಂದ ತನ್ನ ಕನಸುಗಳನ್ನು ಈಡೇರಿಸಿಕೊಳ್ಳಬಹುದು ಎಂಬ ನಂಬಿಕೆಯಲ್ಲಿದ್ದ. ಬ್ರೂನೋ ಅವನ ಸಂಪಾದನೆಯನ್ನು ಜಾಸ್ತಿ ಮಾಡಿಕೊಳ್ಳಲು ದೊಡ್ಡ ಬಕೆಟುಗಳನ್ನು ಉಪಯೋಗಿಸಿದರೆ ಪ್ರತಿ ಸರಿಯೂ ಹೆಚ್ಚಿನ ನೀರನ್ನು ತರಬಹುದು ಎಂದುಕೊಂಡ. ಅವನು ಹೆಚ್ಚಿನ ಸಂಪಾದನೆಯಿಂದ ಆದಷ್ಟು ಬೇಗ ಒಂದು ಹಸುವನ್ನು ತೆಗೆದುಕೊಳ್ಳಬಹುದು ಮತ್ತು ತನ್ನ ಕನಸಿನ ಮನೆಯನ್ನು ತೆಗೆದುಕೊಳ್ಳಬಹುದು ಎಂದು ಯೋಚಿಸಿದ. ಆದರೆ ಪ್ಯಾಬ್ಲೋಗೆ ಸಮಾಧಾನ ಇರಲಿಲ್ಲ. ಪ್ರತಿದಿನ ಅವನ ಬೆನ್ನು ಮತ್ತು ಕೈಗಳು ತುಂಬಾ ದಣಿದು ಅವನು ತುಂಬಾ ಸುಸ್ತಾಗುತ್ತಿದ್ದನು. ಅವನು ಇನ್ನು ಸುಲಭವಾಗಿ ಹೆಚ್ಚಿನ ಹಣ ಸಂಪಾದನೆ ಮಾಡಲು ಮಾರ್ಗ ಹುಡುಕುತ್ತಿದ್ದ. ಒಂದು ದಿನ ಪ್ಯಾಬ್ಲೋಗೆ ಒಂದು ಉಪಾಯ ಒಳಿಯಿತು. ಒಂದು ಪೈಪ್ಲೈನ್ ಅನ್ನು ನಿರ್ಮಾಣ ಮಾಡಿ ಅದರಿಂದ ಊರಿಗೆ ನೀರನ್ನು ತರುವ ಆಲೋಚನೆ ಅವನಲ್ಲಿ ಮೂಡಿತ್ತು. ಈ ಪೈಪ್ಲೈನ್ ಮೂಲಕ ಯಾವುದೇ ಬಕೆಟ್ಗಳ ಅವಶ್ಯಕತೆ ಇಲ್ಲದೆ ಊರಿಗೆ ಬೆಟ್ಟದಿಂದ ನೀರನ್ನು ತರಬಹುದು. ತಕ್ಷಣ ಹುಮ್ಮಸ್ಸಿನಿಂದ ಆ ಯೋಜನೆಯನ್ನು ಶುರು ಮಾಡಬೇಕೆಂದುಕೊಂಡು ಪ್ಯಾಬ್ಲೋ ಅವನ ಸ್ನೇಹಿತ ಬ್ರೂನೋ ಹತ್ತಿರ ಈ ಯೋಜನೆಯ ಬಗ್ಗೆ ಹೇಳಿದ ಮತ್ತು ಅವನನ್ನು ಪೈಪ್ಲೈನ್ ಕಟ್ಟುವ ಕೆಲಸಕ್ಕೆ ಜೊತೆಗೂಡಿ ಸಹಾಯ ಮಾಡುವಂತೆ ಕೇಳಿದನು. ಬ್ರೂನೋಗೆ ಅವನ ಆಲೋಚನೆ ಹುಚ್ಚುತನದಂತೆ ಕಾಣಿಸಿತು. ಬ್ರೂನೋ ಯೋಚನೆ ಮಾಡುತ್ತಿದ್ದು ಅವನ ಹಣದಿಂದ ಕೇವಲ ಇಂದು ಏನು ತೆಗೆದುಕೊಳ್ಳಬಹುದು ಮತ್ತು ಹೇಗೆ ಅದನ್ನು ಬೇಗ ಮಾಡಬಹುದು ಎಂದು. ಅವನಿಗೆ ಪೈಪ್ಲೈನ್ ಕಟ್ಟುವ ಕೆಲಸದಿಂದ ಅವನ ಗುರಿ ತಲುಪಲು ಹೆಚ್ಚಿನ ಸಮಯ ಬೇಕಾಗುತ್ತದೆ ಎಂದೆನಿಸಿತು. ಅದರ ಬದಲಾಗಿ ಬ್ರೂನೋ ದೊಡ್ಡ ಬಕೆಟುಗಳನ್ನು ಉಪಯೋಗಿಸಿ ಹೆಚ್ಚಿನ ಬಾರಿ ನೀರು ತರಲು ಶುರು ಮಾಡಿದನು. ಅವನು ಈ ರೀತಿ ಮಾಡುವುದರಿಂದ ಹೆಚ್ಚಿನ ಹಣ ಸಂಪಾದನೆ ಮಾಡಬಹುದು ಎಂದುಕೊಂಡಿದ್ದನು. ಪ್ಯಾಬ್ಲೋ ಯಾವ ಸಹಾಯವೂ ಇಲ್ಲದೆ ತಾನೇ ಪೈಪ್ಲೈನ್ ಅನ್ನು ಕಟ್ಟಲು ನಿರ್ಧರಿಸಿದನು. ಈ ಕೆಲಸ ಪೂರ್ಣಗೊಳಿಸೋಕೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಮತ್ತು ಇದು ಅಷ್ಟು ಸುಲಭವಲ್ಲ ಎಂದು ಪ್ಯಾಬ್ಲೋಗೆ ಗೊತ್ತಿತ್ತು. ಆದರೆ ಅವನು ಅವನ ಗುರಿಯನ್ನು ತಲುಪಲು ನಿರ್ಧರಿಸಿದ್ದ. ಪ್ರತಿದಿನ ಅವನು ಮೊದಲಿನ ಹಾಗೆ ನೀರನ್ನು ತರುತ್ತಿದ್ದ. ಆದರೆ ವಾರಾಂತ್ಯದಲ್ಲಿ ಮತ್ತು ಬಿಡುವಿನ ಸಮಯದಲ್ಲಿ ಅವನು ಹೆಚ್ಚಿನ ಶ್ರಮವಹಿಸಿ ಪೈಪ್ಲೈನ್ ಕಟ್ಟುವ ಕೆಲಸ ಶುರು ಮಾಡಿದ. ಮೊದಲನೆಯ ತಿಂಗಳಿನಲ್ಲಿ ಏನೂ ಅಭಿವೃದ್ಧಿ ಇರಲಿಲ್ಲ. ಬ್ರೂನೋ ಮತ್ತು ಊರಿನ ಜನ ಅವನನ್ನು ನೋಡಿ ನಕ್ಕು ಹಾಸ್ಯ ಮಾಡಿದರು.
ಎಲ್ಲರೂ ಅವನನ್ನು ಪೈಪ್ಲೈನ್ ಮನುಷ್ಯ ಪ್ಯಾಬ್ಲೋ ಎಂದರು. ಈ ಸಮಯದಲ್ಲಿ ಬ್ರೂನೋ ಆದಾಯ ಜಾಸ್ತಿಯಾಯಿತು. ಅವನು ಆಗಲೇ ಒಂದು ಹಸುವನ್ನು ಮತ್ತು ದೊಡ್ಡ ಮನೆಯನ್ನು ಕೊಂಡುಕೊಂಡನು. ಅವನ ಜೀವನ ಶೈಲಿ ಬದಲಾಯಿತು. ಈಗ ಅವನು ಕೆಲಸ ಮುಗಿದ ನಂತರ ಕಷ್ಟಪಟ್ಟು ನೀರು ತಂದ ಹಣವನ್ನು ಬಾರ್ನಲ್ಲಿ ಖರ್ಚು ಮಾಡಲು ಆರಂಭಿಸಿದನು. ಬ್ರೂನೋಗೆ ಅರ್ಥ ಆಗದೇ ಇದ್ದ ವಿಷಯ ಏನೆಂದರೆ ಪ್ರತಿದಿನ ದೊಡ್ಡ ಬಕೆಟುಗಳನ್ನು ಹೊತ್ತು ಅವನ ದೇಹ ದುರ್ಬಲವಾಗುತ್ತಿತ್ತು, ಅವನ ಮುಖ ಕುಂದುತ್ತಿತ್ತು ಮತ್ತು ದೇಹ ಸುಸ್ತಾಗುತ್ತಿತ್ತು. ಅದರಿಂದ ಅವನು ದಿನೇ ದಿನೇ ಕಡಿಮೆ ನೀರನ್ನು ತರಲು ಆರಂಭಿಸಿದನು. ಪ್ರತಿ ತಿಂಗಳು ಪ್ಯಾಬ್ಲೋ ಕೆಲಸ ಮಾಡುತ್ತಿದ್ದ. ವೇಗವಾಗಿ ವರ್ಷ ಕಳೆಯಿತು ಮತ್ತು ಎರಡನೇ ವರ್ಷ ಪ್ಯಾಬ್ಲೋ ಅವನ ಪೈಪ್ಲೈನ್ ಅನ್ನು ನಿರ್ಮಾಣ ಮಾಡಿದನು. ಈಗ ಅವನು ಬಕೆಟ್ಗಳ ಬದಲಾಗಿ ಪೈಪ್ಲೈನ್ ಅನ್ನು ಊರಿಗೆ ನೀರು ತರಲು ಉಪಯೋಗಿಸಿದ. ಪ್ಯಾಬ್ಲೋ ಈಗ ಮೊದಲಿಗಿಂತ ಹೆಚ್ಚು ಹಣ ಸಂಪಾದನೆ ಮಾಡುತ್ತಿದ್ದ. ಅವನು ಏನೇ ಮಾಡುತ್ತಿದ್ದರೂ ಊರಿಗೆ ಸದಾ ನೀರು ಹರಿಯುತ್ತಿತ್ತು. ಪ್ಯಾಬ್ಲೋ ತುಂಬಾ ಖುಷಿ ಮತ್ತು ಹೆಮ್ಮೆಯಿಂದ ಇದ್ದ. ನಿರಂತರ ಶ್ರಮದಿಂದ ಈಗ ಅವನ ಆದಾಯ ಪೈಪ್ಲೈನ್ನಲ್ಲಿ ನೀರು ಬಂದ ಹಾಗೆ ಬರುತ್ತಲೇ ಇತ್ತು. ಪ್ಯಾಬ್ಲೋ ಮತ್ತು ಬ್ರೂನೋ ಕಥೆ ಜೀವನದ ಪ್ರತಿರೂಪ. ತುಂಬಾ ಜನರು ಹಣಕ್ಕೋಸ್ಕರ ಉದ್ಯೋಗವನ್ನು ಮಾಡುತ್ತಾರೆ. ಬ್ರೂನೋ ಹಣಕ್ಕೋಸ್ಕರ ಬಕೆಟುಗಳನ್ನು ಉಪಯೋಗಿಸಿ ಬೆಟ್ಟದಿಂದ ಊರಿಗೆ ನೀರನ್ನು ತರುತ್ತಿದ್ದ. ತನ್ನ ಆದಾಯ ಹೆಚ್ಚಿಸಲು ಅವನು ಹೆಚ್ಚಿನ ಬಾರಿ ಬೆಟ್ಟಕ್ಕೆ ಹೋಗಬೇಕಿತ್ತು ಅಥವಾ ದೊಡ್ಡ ಬಕೆಟುಗಳನ್ನು ಉಪಯೋಗಿಸಬೇಕಿತ್ತು. ಹೆಚ್ಚಿನ ಸಂಪಾದನೆಗೋಸ್ಕರ ಹೆಚ್ಚಿನ ಶ್ರಮವಹಿಸಿ ಕೆಲಸ ಮಾಡುವುದು ಜೀವನದಲ್ಲಿ ಸಾಮಾನ್ಯ. ಉದಾಹರಣೆಗೆ ಓಟಿ ಮಾಡುವುದು ಅಥವಾ ಪಾರ್ಟ್ ಟೈಮ್ ಕೆಲಸ ಮಾಡುವುದು. ನಾವು ಹೆಚ್ಚಿನ ಸಂಬಳದ ಹುದ್ದೆಯನ್ನು ಒಪ್ಪಿಕೊಂಡು ನಮ್ಮ ಬಕೆಟ್ ಗಾತ್ರವನ್ನು ಕೂಡ ದೊಡ್ಡದು ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಕೆಲಸದಲ್ಲಿ ಹೆಚ್ಚಿನ ಸಮಯ ಕಳೆಯಬೇಕಾಗುತ್ತದೆ. ನಮ್ಮ ತುಂಬಾ ಜನರು ಬ್ರೂನೋವಿನ ಹಾಗೆ ದುಡ್ಡಿಗಾಗಿ ಸಮಯವನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೂ ಪ್ರತಿದಿನ ಕೇವಲ 24 ಗಂಟೆಗಳು ಮಾತ್ರ ಇದೆ ಮತ್ತು ಪೂರ್ತಿ ಸಮಯವನ್ನು ಕೆಲಸಕ್ಕಾಗಿ ಉಪಯೋಗಿಸಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿದೆ. ನಮಗೆ ವಯಸ್ಸಾದಾಗ, ಅನಾರೋಗ್ಯದಿಂದಿದ್ದಾಗ ಅಥವಾ ಬೇರೆ ಕಾರಣಗಳಿಂದ ನಮ್ಮ ಸಮಯವನ್ನು ದುಡ್ಡಿಗಾಗಿ ವಿನಿಮಯ ಮಾಡಿಕೊಳ್ಳಲು ಆಗದೇ ಇದ್ದಂತಹ ಸಂದರ್ಭಗಳಲ್ಲಿ ನಮ್ಮ ಆದಾಯ ನಿಲ್ಲುತ್ತದೆ. ಅದೇ ಪ್ಯಾಬ್ಲೋ ಏನು ಮಾಡಿದ ಎಂದು ನೋಡಿದರೆ ಬುದ್ಧಿವಂತಿಕೆಯಿಂದ ಪ್ಯಾಬ್ಲೋ ಎಲ್ಲಾ ಸಮಯವನ್ನು ಸೀಮಿತವಾದ ಆದಾಯಕ್ಕೆ ಬಳಸಿಕೊಳ್ಳದೆ ಸ್ವಲ್ಪ ಸಮಯ ಪೈಪ್ಲೈನ್ ಕಟ್ಟುವ ಕೆಲಸಕ್ಕೆ ಉಪಯೋಗಿಸಿದನು. ಅವನಿಗೆ ಪೈಪ್ಲೈನ್ ಮೂಲಕ ನೀರು ಹರಿಯುವವರೆಗೂ ಆದಾಯ ಬರುತ್ತಲೇ ಇರುತ್ತದೆ ಎಂದು ತಿಳಿದಿತ್ತು. ಬರುತ್ತಿದ್ದ ಆದಾಯದ ಜೊತೆ ಅವನ ಪ್ರತಿನಿತ್ಯದ ಕೆಲಸದ ಸಮಯ ಹೆಚ್ಚಿತ್ತು. ಒಂದಲ್ಲ ಒಂದು ದಿನ ಆರೋಗ್ಯದ ಸಮಸ್ಯೆ ಅಥವಾ ವಯಸ್ಸಿನ ಕಾರಣದಿಂದ ತಾನು ದುಡಿಯಲು ಸಾಧ್ಯವಿಲ್ಲವೆಂದು ಪ್ಯಾಬ್ಲೋಗೆ ತಿಳಿದಿತ್ತು. ಪ್ಯಾಬ್ಲೋಗೆ ಅವನು ಪೈಪ್ಲೈನ್ ಅನ್ನು ಪೂರ್ಣವಾಗಿ ಕಟ್ಟಿದ ನಂತರ ನೀರು ಬರುವುದನ್ನು ನಿರ್ವಹಿಸಿದರೆ ಸಾಕು, ಅವನ ಆದಾಯ ನಿಲ್ಲುವುದಿಲ್ಲವೆಂದು ತಿಳಿದಿತ್ತು. ಪ್ಯಾಬ್ಲೋ ನಮಗೆ ಹಣ ಸಂಪಾದನೆ ಮಾಡಲು ನಮ್ಮ ಸಮಯವನ್ನು ವಿನಿಮಯ ಮಾಡಿಕೊಳ್ಳುವುದೊಂದೇ ಮಾರ್ಗವಲ್ಲ, ಇನ್ನೂ ಅನೇಕ ದಾರಿಗಳಿವೆ ಎಂದು ತೋರಿಸಿಕೊಟ್ಟಿದ್ದಾನೆ. ನಿಮ್ಮ ದಾರಿ ಯಾವುದು? ನೀವು ಬ್ರೂನೋ ತರ ಹಣಕ್ಕಾಗಿ ಸಮಯವನ್ನು ವಿನಿಮಯ ಮಾಡಿಕೊಳ್ಳುತ್ತೀರಾ ಅಥವಾ ಪ್ಯಾಬ್ಲೋ ರೀತಿ ಪೈಪ್ಲೈನ್ ಅನ್ನು ಕಟ್ಟಿ ಅದನ್ನು ನಿರ್ವಹಿಸುತ್ತಾ ಹಣ ಸಂಪಾದನೆ ಮಾಡಬೇಕು ಎಂದುಕೊಂಡಿದ್ದೀರಾ? ನಿಮಗೆ ನಿಮ್ಮದೇ ಆದ ಪೈಪ್ಲೈನ್ ಅನ್ನು ಕಟ್ಟಿಕೊಳ್ಳುವ ಆಸಕ್ತಿ ಇದ್ದರೆ ನಿಮಗೆ ಈ ವಿಡಿಯೋವನ್ನು ಕಳುಹಿಸಿದ ವ್ಯಕ್ತಿಯನ್ನು ಸಂಪರ್ಕ ಮಾಡಿ.
ನೀವೂ ಸಹಿತ ನಿಮ್ಮ ಸ್ವಂತ ಪೈಪ್ಲೈನ್ ಅನ್ನು ಕಟ್ಟಲು ಇಂದಿನಿಂದ ಪ್ರಾರಂಭ ಮಾಡಬಹುದು.